ಆಕ್ಸಿಜನ್ ಕಾನ್ಸಂಟ್ರೇಟರ್ ಬೇಕಂತೀರಾ? ಮೇಬಿ ಅವ್ರಿಗೆ ಸೋಡಿಯಂ ಲೆಸ್ ಆಗಿರುತ್ತಲ್ವಾ, ಅವಾಗ ಸ್ವಲ್ಪ ಆಕ್ಸಿಜನ್ ಲೆವೆಲ್ ಕಮ್ಮಿ ಆಗ್ಬಿಟ್ಟಿರುತ್ತೆ ಬ್ಲಡ್ ಅಲ್ಲಿ. ಕರೆಕ್ಟ್, ಅದೇ ಸ್ಯಾಚುರೇಟೆಡ್ ಯೂಸ್ ಮಾಡ್ಬೋದು. ಒಂದ್ ನಿಮಿಷ ಇದು ನೋಡೋಣ. 93 ಇದೆ ಸ್ಯಾಚುರೇಷನ್, ಅವಶ್ಯಕತೆ ಇಲ್ಲ. ಎವ್ರಿಥಿಂಗ್ ಶಿ ಇಸ್ ಏಬಲ್ ಟು ರೆಸ್ಪಾಂಡ್. ಐ ಪೀಪಲ್ ಡೈಲೇಟೇಷನ್ ತುಂಬಾ ಚೆನ್ನಾಗಿದೆ, ಪೀಪಲ್ ರಿಯಾಕ್ಷನ್ಸ್ ಎಲ್ಲ. ಹೌದು, ಟ್ರೈಲ್ಸ್ ಟ್ಯೂಬ್ ಯಾವಾಗ ಹಾಕ್ತೀರಿ? ಈ ಟ್ಯೂಬ್, ಈ ಟ್ಯೂಬ್ ಈಗ ಒಂದು 4-5 ದಿವಸ. ಬಿಪಿ ಲೋ ಆಗಿದೆ ಅಲ್ವಾ, ಅದನ್ನ ಸ್ವಲ್ಪ ಶೂಟ್ ಅಪ್ ಮಾಡ್ಬೇಕು. ಅದು ಒಂದ್ ಸ್ವಲ್ಪ ಎಲೆಕ್ಟ್ರೋಲೈಟ್ಸ್ ಕೊಡ್ತಾ ಇದೀವಿ. ಇದು ಫೀಡ್ ಇಂದ ಹಾಕ್ತಾ ಇದೆ, ಎಲೆಕ್ಟ್ರೋಲೈಟ್ಸ್. ಸ್ವಲ್ಪ ಸೋಡಿಯಂ ಕಮ್ಮಿ ಇದೆ ಅಲ್ಲ, ಅದು ಶೂಟ್ ಅಪ್ ಆಗ್ಬೇಕು ಅಂದ್ರೆ. ಪ್ಲಸ್ ಅವ್ರಿಗೆ ಪಿಟ್ಟಿಂಗ್ ಎಡಿಮ ಇದೆ ನೋಡಿ, ಹಿಂಗೆ ಪ್ರೆಸ್ ಮಾಡ್ತೀವಲ್ಲ ಅವಾಗ ಹಿಂಗೆ ಒಳಗಡೆ ಹೋಗ್ಬಿಡುತ್ತಲ್ಲ, ಅದು ಪಿಟ್ಟಿಂಗ್ ಎಡಿಮ ಅಂತ ಹೇಳಿ ಕರಿತೀವಿ. ಅವಾಗ ನಮ್ಮ ಬಾಡಿಯಲ್ಲಿ ವಾಟರ್ ಕಲೆಕ್ಷನ್ಸ್ ಇರುತ್ತೆ. ವಾಟರ್ ಕಲೆಕ್ಷನ್ ಇರುವಾಗ ಜಾಸ್ತಿನೂ ವಾಟರ್ ಹಾಕಕ್ಕಾಗಲ್ಲ. ಸೊ ಅವಾಗ ನೋಡಿ, ಹೌದಾ, ಅದಕ್ಕೆ ಹಾಕಿದ್ದಾರೆ. ಯೂರಿನ್ ಔಟ್ಪುಟ್ ಎಲ್ಲ ಚೆನ್ನಾಗಿದೆನಾ? ಚೆನ್ನಾಗಿ. ಅಮ್ಮ ಮಲಗಿದ್ದೀರಾ? ಹೇಳಿ ಅನಿ. ನೋಡಿ ಇಲ್ಲಿ ನಿಮ್ ನಿಮ್ ಫೇವರೇಟ್ ಸಾಂಗ್ಸ್, ನಿಮ್ ಡಾನ್ಸ್ ಮಾಡೋರೆಲ್ಲ ಬಂದಿದ್ದಾರೆ. ಸ್ವಲ್ಪ ಏನಾಯ್ತು? ಮಾತಾಡಿ ನೋಡಿ, ಡಾಕ್ಟರ್ ಹತ್ರ ಮಾತಾಡಿ. ಅಮ್ಮ ಏನಾಯ್ತು? ಚೆನ್ನಾಗಿದ್ದೀರಾ? ಸ್ವಲ್ಪ ಅಪ್ಪ ತಗೊಳ್ಳಿ. ಬಿಡಿ ಬಿಡಿ ಸಾಕು, ಆ ಪಿಲ್ಲೋ ಕೆಳಗೆ ಕೊಟ್ಬಿಟ್ರಲ್ಲ. ಈ ಪೊಸಿಷನ್ ಅಲ್ಲಿ ಆಟೋಮೆಟಿಕ್ ಆಗಿ ಸ್ಯಾಚುರೇಷನ್ ಇನ್ಕ್ರೀಸ್ ಆಗ್ಬಿಡುತ್ತೆ. ಈಗ 93 ಇತ್ತು, 94 ಬಂತು. 95 ಮೇಲಿದ್ರೆ ಆಕ್ಸಿಜನ್ ಅವಶ್ಯಕತೆನೇ ಇಲ್ಲ, ಸ್ಟಿಲ್ ಅವಶ್ಯಕತೆ ಇಲ್ಲ. ಆದ್ರೆ ಈ ಪೊಸಿಷನ್ ಅಲ್ಲಿ 90 ಕೆಳಗಡೆ ಏನಾದ್ರು ಇದ್ರೆ ನೀವು ಫೋನ್ ಮಾಡಿ, ನಾನು ಎಷ್ಟು ಆಕ್ಸಿಜನ್ ಕೊಡ್ಬೇಕು ಅಂತ ಹೇಳಿ. ಬೇಜಾರಾಗ್ತಿದೆ. ಹೌದು, ಅಲ್ಲಿ ಫೋಟೋಸ್ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ. ಒನ್ ಇಯರ್ ಇಂದ ವೇಟ್ ಮಾಡಿ. ಸ್ಟ್ರೆಂತ್ ಇದೆ ಅಲ್ಲ ಈ ಬಿಪಿ ಮಿಷಿನ್ ಇದೆ ಅಂತ ಸ್ಟ್ರೆಂತ್ ಇರುತ್ತೆ ಇಲ್ಲ.